ಬೆಲ್ಟಿಂಗ್ ಎ ಸರ್ಪೆಂಟು ಅಂತ ನಿನ್ನೆ ಮಾತಾಡಿದ್ರಲ್ಲ, ರೈಡಿಂಗ್ ಆನ್ ಎ ರ್ಯಾಟ್, ಬೆಲ್ಟಿಂಗ್ ಎ ಸರ್ಪೆಂಟು, ಹ್ಯಾವಿಂಗ್ ಎ ಫೇಸ್ ಆಫ್ ಅನ್ ಎಲಿಫೆಂಟ್ ಅಂತ ಹೇಳ್ತಾರೆ. ಆ ಬೆಲ್ಟು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದೆ ಅದು ನೋಡಿ, ಅದು ಕ್ರಿಯೇಟ್ ಆಗಿ ಜಗತ್ತು ನಡೀತಾ ಇದೆ. ಬೆಲ್ಟ್ ನಾವೊಂದು ಚಿಪ್ಸ್ ತಿಂದ್ರು ಬೆಲ್ಟ್ ಮೇಲೆ, ಕಾರ್ಗಳಾದ್ರೂ ಬೆಲ್ಟ್ ಮೇಲೆ, ಅಂದ್ರೆ ಎ ಟು ಝೆಡ್ ಮನುಷ್ಯನ ಪ್ರತಿಯೊಂದು ವಸ್ತುವು ಈ ಬೆಲ್ಟ್ ಮೇಲೆ ಹೋಗದೆ ನಮ್ಗೆ ಸಿಗೋದಿಲ್ಲ. ಅಂತಹ ಬೆಲ್ಟ್ ಫ್ಯಾಕ್ಟರಿ ನಿಮ್ದು, ಅಂದ್ರೆ ಇದಕ್ಕೆ ಮರಣನೇ ಇಲ್ಲ ಈ ಫ್ಯಾಕ್ಟರಿಗೆ. ನಿಮ್ಮ ಲಾಂಗ್ ಲಾಸ್ಟಿಂಗ್, ನಿಮ್ಗೆ ಗೊತ್ತಿಲ್ಲ ಈ ಬೆಲ್ಟ್. ನಿಮ್ಮ ಯಾರು ಅಬ್ರಾಡ್ ಇಂದ ನಿಮಗೆ ಬೆಲ್ಟ್ಗೆ ಸಹಕಾರ ಮಾಡಿದ್ರು, ಆ ವ್ಯಕ್ತಿಯ ಫೋಟೋ ಅಲ್ಲಿದೆ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಆ ಫೋಟೋ ನೋಡ್ಬಿಟ್ಟು. ಈ ಕಾರ್ಯಾಲಯದಲ್ಲಿ, ಈ ಒಂದು ಕಾರ್ಖಾನೆಯಲ್ಲಿ ಆ ಮಹಾಪುರುಷನಿಗೆ ಗೌರವ ಕೊಟ್ಟಿದ್ದೀರಿ ನೀವು. ಆ ವ್ಯಕ್ತಿನ ಇವನು ಮೀಟ್ ಮಾಡಿದಾನೆ, ಇವನು ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದಾನೆ. ತುಂಬಾ ಇಷ್ಟ ಆಯ್ತು ಆ ವ್ಯಕ್ತಿ ಕೂಡ ನನಗೆ. ಅಷ್ಟು ಅನಾರೋಗ್ಯದಲ್ಲಿ ಕೂಡ ಬಂದಿದ್ರು ಅವರು, ವೈಫ್ ಜೊತೆ ಬಂದಿದ್ರು ಅನ್ಸುತ್ತೆ. ಅವರಿಗೆ ಗೌರವ ಕೊಟ್ಟಿದ್ರು. ಇಲ್ಲಿ ದೇವತೆಗಳು ಅಂದ್ರೆ ನಿಮಗೆ ನಿಜವಾದ ಗೈಡ್ ಮಾಡಿದವರು, ನಿಮಗೆ ಸಪೋರ್ಟ್ ಮಾಡಿದವರು, ಎಲ್ಲರನ್ನೂ ನೀವು ಗೌರವಿಸ್ತಾ ಇದ್ರಿ ಫ್ಯಾಕ್ಟ್ರಿ. ಪ್ರತಿಯೊಬ್ಬರಿಗೂ ದೇವರ ಮೇಲೆ ನಂಬಿಕೆ ಇದೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಮ್ಮ ಕೆಲಸಗಳ ಮೇಲೆ ನಂಬಿಕೆ. ಇಲ್ಲಿ ಯಾವುದೋ ಒಂದು ನೋಡಿ, ಅಲ್ಲಿ ಹೆಸರೇ ನಂಬಿದ್ದು ಅಶ್ಫಾಕ್. ಅಶ್ಫಾಕ್ ಕೆಲಸ ನೋಡಿದೆ ನಾನು ಇವತ್ತು. ಏನು ಅಕ್ಯುರಸಿ ಇದೆ ಅವರಲ್ಲಿ, ಫಿನಿಶಿಂಗ್ ಟಚ್. ಮತ್ತೆ ಅಕೌಂಟ್ಸ್ ಅಲ್ಲಿ ಹುಡುಗ ಯಾವ ಮಾಸ್ಟರ್ ಡಿಗ್ರಿನೂ ಮಾಡಿಲ್ಲ, ಅಕೌಂಟ್ಸ್ ಅಲ್ಲಿ ಡಾಕ್ಟರ್ ನಿಜವಾಗ್ಲು ಎಷ್ಟೋ ಓದಿರೋರ್ಗಿಂತ ಚೆನ್ನಾಗಿ ಆಪರೇಟ್ ಮಾಡ್ತಾನೆ. ಅಕೌಂಟ್ಸ್ ಅಲ್ಲಿ ಬೇಕಾಗಿರೋದು ಪ್ರಾಮಾಣಿಕತೆ ಅನ್ನೋದು ನನಗೆ ಇವತ್ತು ತುಂಬಾ ಅರಿವಾಗಿದೆ ಹುಡುಗನ್ ನೋಡೋದು. ಇವರು ನೀವೆಲ್ಲ ಅದನ್ನು ಮಾತಾಡುವಾಗ ಎಲ್ಲರೂ ಕಣ್ಣಂಚಿನಲ್ಲಿ ನೀರಿಟ್ಕೊಂಡೇ ಮಾತಾಡ್ತೀವಿ, ಅಂದ್ರೆ ಕರುಣೆ ಇದೆ ನಿಮ್ಮಲ್ಲಿ ಅಂತ, ಎಮೋಷನಲ್ ಇದೆ ಅಂತ. ಅವಳ ತಿಂಗಳ ಎಂಡಿಂಗ್ ಅಲ್ಲಿ ಸಂಬಳ ದಿನ ಮಾತ್ರ ನೀವು ಹಣ ನೋಡ್ತಿರೋದಿನ, ತಿಂಗಳೆಲ್ಲ ನೀವು ಕೆಲಸನೇ ನೋಡ್ತಾ ಇರ್ತೀರಿ. ಈ ಗುಣ ಇರೋದು ತುಂಬಾ ಕಡಿಮೆ. ಇಂತ ನಿಮ್ಮ ಕಾರ್ಖಾನೆಯಲ್ಲಿ ಬಂದು ನಾನು ಏನು ಬುದ್ಧಿ ಮಾತು ಹೇಳೋದು ಸತ್ಯ, ನಾನು ಮೈನ್ ಮಾಡ್ಬಿಟ್ಟಿದ್ದೀನಿ, ಮೌನ ಆಗ್ಬಿಟ್ಟಿದ್ದೀನಿ. ನಿಮ್ಮಿಂದ ಕಲಿಯೋದೇ ಜಾಸ್ತಿ ಆಗಿತ್ತು ನನಗೆ. ಇದು ಉತ್ಪ್ರೇಕ್ಷೆ ಅಲ್ಲ, ಇಲ್ಲೇನಾದ್ರೂ ಬುದ್ಧಿವಾದ ಹೇಳೋಣ, ಒಗ್ಗಟ್ಟಾಗಿರಿ, ನಾವೆಲ್ಲ ಒಂದು, ನಾವು ಹೇಳಿದ್ರೆ ನಾವು ಒಟ್ಟಾಗಿದ್ರೇನೆ ಜಯ ಗಳಿಸೋದು. ಇಂತ ಮಾತುಗಳು ಹೇಳೋದು ನೆಸೆಸಿಟಿನೇ ಬರ್ತಿಲ್ಲ ಇಲ್ಲಿ. ಇಲ್ಲಿ ಯಾರು ಡ್ರೈವರ್ ಅಂತ ಗೊತ್ತಾಗ್ತಿಲ್ಲ, ಯಾರು ಏನು ಅಂತ ಗೊತ್ತಾಗ್ತಿಲ್ಲ, ಯಾರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬರು ಒಬ್ಬರನ್ನೊಬ್ರು ಹೊಂದಾಣಿಕೆ, ಒಬ್ಬರ ಮೇಲೆ ಒಬ್ಬರು ದೂರ ಹೇಳದೆ ಇರೋದು, ಇದೆಲ್ಲ ನಿಮ್ಮಲ್ಲಿ ಯಾರು ಕಲಿಸೋದು? ಆಕ್ಚುಲಿ ಇದೆಲ್ಲ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ಇವನು ಬಂದು ನಿಮ್ಮಿಂದ ಇವನೇ ಕಲ್ತ್ಕೋತಾ ಇದ್ದೆ ನಾನು ಈ ವಿಚಾರ. ನೀವು ಆಕ್ಚುಲಿ ಇಂಥ ಕಂಪನಿಗಳು ಇವನ ಮಾಡಿದ ಒಂದು ಅಧ್ಯಯನದ ಪ್ರಕಾರ ಇಂಥ ಕಂಪನಿಗಳು ಐಶ್ವರ್ಯದ ಪರಮಾವಧಿಯನ್ನು ಮುಟ್ಟದಂತೆ ಅವರು, ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರೂ ಕಾಯಕವನ್ನು ಬಯಸ್ತಾ ಇದ್ದಾರೆ. ಬಸವಣ್ಣ ಅವರು ಹೇಳಿದಂತೆ ಕಾಯಕ, ಕಾಯಕನಾಥನ ಕಾಲೊತ್ತುವಳು ಲಕ್ಷ್ಮಿ. ಯಾರು ಕಾಯಕ ಮಾಡ್ತಾರೋ ಅವರು ಕಾಲು ತಾಳೆ ಲಕ್ಷ್ಮಿ. ನೆಗೆಟಿವಿಟಿ ಇಲ್ಲದೆ ಇರೋ ಕಂಪನಿ ಇದು. ಏನಾದ್ರೂ ಒಂದು ತಪ್ಪು ಕಂಡಿಡಿಲೇಬೇಕು ಅಂದ್ರೆ ನಮ್ಗೆ ಕಂಡಿಡಿಯೋಕೆ ಸಿಗ್ತಾ ಇಲ್ಲ. ಅದೇ ಆ ಬ್ಯಾಟ್ ತಗೊಂಡು ನೀವು ಸೊಳ್ಳೆ ಹೊಡಿತಾ ಇದ್ರಲ್ಲ, ಅದು ಸ್ವಲ್ಪ ನನಗೆ ನೋವಾಯ್ತು. ಯಾಕಂದ್ರೆ ಯಾಕೆ ಸೊಳ್ಳೆ ಹೊಡಿಬೇಕು? ತಿಂದೇ ಇದ್ರೆ ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ತಿನ್ನುವುದಿದ್ರೆ ಮಾತ್ರ ಕೊಲ್ಲಬೇಕು. ಹಾಗಾಗಿ ಅವರ ಹತ್ರ ಓದಲೆಲ್ಲ ಅದನ್ನ ಹೇಳ್ತಾನೆ, ಆ ಬ್ಯಾಟ್ಗೆ ಇಟ್ಕೋಬೇಡಿ. ನೀವು ಸೊಳ್ಳೆನ್ ಬೇಕಾದ್ರೆ ಇಲ್ಲಿಂದ ಓಡಿಸಿ, ಆದ್ರೆ ಅದನ್ನ ಪಟ ಪಟ ಅಂತ ಹಿಂಸೆ ಮಾಡಿ ಕೊಲ್ಬೇಡಿ. ಇದೊಂದು ಇಂಥವೆಲ್ಲ ಕೆಲವು ಮೈನರ್ ಹೇಳುವಂತ ವಿಚಾರಗಳು ಸಿಗ್ತದೆ. ಇಂಡಸ್ಟ್ರಿ ಬಗ್ಗೆ ನನಗೇನು ತಪ್ಪು ಕಾಣಲಿಲ್ಲ, ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ ನಿಮ್ಮ ಇಂಡಸ್ಟ್ರಿ. ಮತ್ತೆ ಕ್ಲೀನ್ಲಿನೆಸ್ ಫೈವ್ ಸ್ಟಾರ್ ಹೋಟೆಲ್ ತರ ಇದೆ ಇಲ್ಲಿ. ಮೇಂಟೆನೆನ್ಸ್ ಬಾತ್ರೂಮ್ ಇಂದ ಹಿಡಿದು ಓನರ್ ಕ್ಯಾಬಿನ್ ವರೆಗೂ ಎಲ್ಲ ನೋಡಿದೆ. ನಿಮ್ಮ ಕ್ಯಾಬಿನ್ ವಿಚಾರಗಳಲ್ಲಿ ಯಾವುದೇ ಭೇದ ಭಾವ ಕಾಣಲಿಲ್ಲ ನನಗೆ. ಎಲ್ಲ ನಿಮ್ಮ ಕ್ಯಾಬಿನ್ಗಳು ಎಲ್ಲ ನೀಟಾಗಿ ಒಂದೇ ಲೆವೆಲ್ನಲ್ಲಿ ಇದೆ, ನೀಟ್ನೆಸ್ ಇದೆ. ಮತ್ತೆ ಫಿನಿಶ್ಡ್ ಗೂಡ್ಸ್ ಜೋಡಿಸಿರೋದು, ಆ ಪ್ಯಾಕಿಂಗ್ ಏನೇನಂದ್ರೆ ಪ್ಯಾಕಿಂಗ್ ನೀಟ್ನೆಸ್ ಇದೆಲ್ಲ ಅಪ್ರಿಷಿಯೇಬಲ್. ಮತ್ತೆ ಇವತ್ತು ನಾವೆಲ್ಲ ಸೇರಿ ಊಟ ಮಾಡಿದ್ದು ಒಟ್ಟಿಗೆ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಏನಂತ ಹೇಳಿ, ಇನ್ನು ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡಬೇಕಾಗಿದೆ.
ನಿಮಗೆ ಯಾವಾಗ ಈ ಕೆಲಸದ ವಿಚಾರದಲ್ಲಿ ನಿಮ್ಮಿಂದ ಇವನು ಕಲಿಯಬೇಕು, ಇವನು ಡಿಸಿಪ್ಲಿನ್ನು ಕೆಲಸ ಅಂತದ್ದು, ಇನ್ನು ದೇವರ ವಿಚಾರ ನಿಮಗೆ ನಾನೊಂದು ಹೇಳ್ಕೊಡ್ಬೋದು. ಏನು ದೇವರು ಅಂದ್ರೆ, ಏನು ದೇವಸ್ಥಾನ ಅಂದ್ರೆ, ಏನು ದೇವಸ್ಥಾನ ಅಂದ್ರೆ ದೇವರ ಇರುವ ಜಾಗವನ್ನು ಪರಿಚಯ ಮಾಡಿಸೋದೆ ದೇವಸ್ಥಾನ. ಆ ದೇವರು ಹೇಗಿರ್ತಾರೆ, ನಮ್ಮನ್ನ ಪೂಜಿಸುವ ದೇವರು ಎರಡು ಕಾಲು ಎರಡು ಕೈ ಒಂದು ಬಾಯಿ ಒಂದು ಮುಖ ಇರುವಂತದ್ದು ಸಾಧ್ಯನೇ ಇಲ್ಲ. ಅದಕ್ಕೆ ಸಾವಿರ ಕೈ ಸಾವಿರ ಕಾಲು ಆಗಿರ್ಬೇಕು, ಅದಕ್ಕೆ ಅನ್ಲಿಮಿಟೆಡ್ ಇದೆಲ್ಲ ದೇವರಾಗಿರ್ಬೇಕು. ನಮ್ಮಿಬ್ಬರ ನಡುವೆ ನಮ್ಮನ್ನ ನಾವು ತೃಣಮಾತ್ರವಾಗಿದ್ದೇವೆ, ಒಂದು ಅಣು ಇಲ್ಲಿರ್ತೀವಿ ನಾವು. ಅಂದ್ರೆ ಎಷ್ಟು ಒಂದು ಸೂಜಿ ಮನೆಯಲ್ಲಿ 560,000 ಭಾಗ ಮಾಡಿದ್ರೆ ಎಷ್ಟು ಸಣ್ಣದೋ ಅಷ್ಟೇ ನಾವಿರೋದಿಲ್ಲ ಈ ದೇಹದೊಳಗಡೆ. ಈ ದೇಹ ನಾವಲ್ಲ, ಈ ದೇಹ ನಮ್ಮದು. ನಮ್ಮದಾಗುವುದು ನಾವಾಗಲು ಸಾಧ್ಯವಿಲ್ಲ. ನಾನು ಇದು ನನ್ನ ಕೈ ನಾನು ಕೈ ಅಲ್ಲ, ಇದು ನನ್ನ ದೇಹ ನನ್ನ ದೇಹ ಅಲ್ಲ, ಅಂದ್ರೆ ನಾನು ಸಂಥಿಂಗ್. ಆ ತೃಣ ದೇಹವೆಲ್ಲ ಆವರಿಸಿರುವಂತಹ ಒಂದು ಖಾಲಿ ಜಾಗ. ಎಚ್ಚರದಲ್ಲಿದ್ದಾಗ ಇಲ್ಲಿರ್ತೀನಿ, ಸ್ವಪ್ನದಲ್ಲಿದ್ದಾಗ ಇಲ್ಲಿರ್ತೀನಿ, ಜಾಗೃತ ನಿದ್ದೆಯಲ್ಲಿದ್ದಾಗ ಇಲ್ಲಿರ್ತೀನಿ. ಓಕೆ, ಈಗ ನಮ್ಮನ್ನ ಈ ದೇಹ ಕವರ್ ಆಗಿದೆ. ಈ ದೇಹಗಳನ್ನ ನಮ್ಮೆಲ್ಲರ ದೇಹಗಳನ್ನ ಒಂದು ಸ್ಪೇಸ್ ಕವರ್ ಮಾಡಿದೆ, ಇದನ್ನ ಚಿದಾಕಾಶ ಅಂತ. ಈ ಸ್ಪೇಸ್ನ ದೇವರು ಅಂತ ಎವ್ರಿ ಡೇ ಈವನಿಂಗ್ ಇಲ್ಲಿ ಏನ್ ನಡೀತಾ ಇದೆ ನೋಡ್ಕೊಂಡು ಅವ್ರಿಗಿನ ತಲೆಯಲ್ಲಿ ಇನ್ನಷ್ಟು ಇಂಡಸ್ಟ್ರಿಯಲ್ ಐಡಿಯಾಸ್, ಅದಕ್ಕೆಲ್ಲ ಹೋಗೋ ಶಕ್ತಿ ಇದೆ. ಇನ್ನು 2020-21 ನೋಡಿ, ಈ ಕಂಪನಿ ಸೆಲ್ಫ್ ಬೇಸ್ಡ್ ಆಗುತ್ತೆ. ಅವಾಗ ನಿಮಗೆಲ್ಲ ಎವ್ರಿ ಡೇ ಶ್ರೀಧರ್ಗೆ 5-6 ಅಷ್ಟೊತ್ತಿಗೆ ರಿಪೋರ್ಟ್ ಕೊಡ್ತೀರಿ ಏನೇನು ನಡೀತು ಅಂತ. ಮಿಕ್ಕಿರೋ 7 ಹಿ ವಿಲ್ ಕಾನ್ಸಂಟ್ರೇಟ್ ಆನ್ ಅದರ್ ಇಂಡಸ್ಟ್ರೀಸ್. ಆ ಲೆವೆಲ್ಗೆ ಹೋಗುತ್ತೆ ಈ ಕಂಪನಿ. ಇದು ಅಷ್ಟು ಹೇಳಿದೆ. ಮತ್ತೆ ನಿಮ್ಗೆ ಇನ್ನೊಂದು, ಕೆಲವು ಕಂಪನಿಗೆ ಡ್ರೈವರೀಸ್ ಇದೆ, ವೇನ್ ಕಾರ್ಖಾನೆಗಳು, ವೇನ್ ಆದರೂ ಪರವಾಗಿಲ್ಲ ಇತರ ಜನಗಳ. ಓಕೆ, ಅನಾರೋಗ್ಯ ಕೊಡುತ್ತೆ ಆರೋಗ್ಯ ಕೊಡುತ್ತೆ ಗೊತ್ತಿಲ್ಲ, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನೋವು ಕೊಡ್ತಾ ಇದೆ, ಯಾಕಂದ್ರೆ ಗಂಡ ದುಡಿದಿದ್ದೆಲ್ಲ ಕುಡಿತಾ ಇದ್ದಾನೆ. ಆ ಎಂಪ್ಲಾಯೀಸ್ಗೆ ಎಲ್ಲೋ ಒಂದು ಗಿಲ್ಟ್ ಕಾಣುತ್ತೆ, ನಾನು ಮಾಡ್ತಾರೋ ಕೆಲಸದಿಂದ ಅನೇಕರಿಗೆ ತೊಂದರೆ ಆಗ್ತಿದೆ ಅಂತ. ಆದ್ರೆ ಈ ಕಾರ್ಖಾನೆಯಲ್ಲಿ ನಿಮಗೆಲ್ಲ ಒಂದು ಪ್ರೌಡ್, ನನ್ನ ಪ್ರಾಡಕ್ಟ್ ಇಂದ ಜಗತ್ತು ನಡೀತಾ ಇದೆ. ಈ ಆತ್ಮಸಂತೃಪ್ತಿ ಅನಾರೋಗ್ಯ ಕೊಡೋದಿಲ್ಲ. ಯಾರು ಇನ್ಶೂರೆನ್ಸ್ ಮಾಡಿಸ್ತೀವಿ ಹೇಳ್ತಾ ಇದ್ದೆ ನಿಮಗೆ, ನೀವು ಮಾಡ್ತಾರೋ ಕೆಲಸದಲ್ಲಿರೋ ನಂಬಿಕೆನೆ ನಿಮ್ಮನ್ನ ಯಾವತ್ತೂ ಕಷ್ಟಕ್ಕೆ ಏಡು ಮಾಡಿಲ್ಲ, ಹಾಸ್ಪಿಟಲೈಸ್ ಮಾಡೋದಿಲ್ಲ, ನಿಮಗೆ ಇನ್ಶೂರೆನ್ಸ್ ಬೇಕಾಗಿಲ್ಲ, ಅಂತಹ ಕೆಲಸ ಇದೆ. ತುಂಬ ಮಾತಾಡಬೇಕಲ್ಲ, ಏನಾದರೂ ತಪ್ಪು ಮಾತಾಡಿದ್ರೆ ನೀವು ತಲೆಗೆ ಹಾಕಬೇಡಿ, ಒಳ್ಳೇದಾಗಲಿ ಒಳಿತಾಗಲಿ, ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ನೀವು ಇನ್ನಷ್ಟು ಬೆಳೆದಿರ್ತೀವಿ. ನೀವೇ ಇಲ್ಲಿ ಲೀಡರ್ಸ್ ಆಗಿ ಒಬ್ಬೊಬ್ಬರ ಕೆಳಗೆ ಒಂದೊಂದು ಟೀಮ್ ತಯಾರಾಗ್ತಿರ್ತೀವಿ, ಒಳ್ಳೇದಾಗುತ್ತೆ. ಲಾಟ್ ಬರ್ತೀವಿ.